ಈ ಬ್ಯಾನ್ ವಿಚಾರವಾಗಿ JDS ನಿಲ್ವೇನು ಸರ್? JDSನ ಒಂದು ರೀತಿ ಅವರೆಲ್ಲರೂ ಸ್ವಾಗತ ಅಂತಿದ್ದಾರೆ, RSS ಬ್ಯಾನ್ ಆಗಬೇಕು ಅಂತಿದ್ದಾರೆ. ನೋಡವ್ವ, ನಾವು ಒಂದ್ಸಲ ಜೈಲಿಗೆ ಹೋಗ್ಬಂದರು, ಯಾವುದಕ್ಕೂ ಬ್ಯಾನ್ ಮಾಡಿ ಅಂತ ನಾ ಹೇಳಲ್ಲ. ವಿಚಾರಣೆ ಮಾಡಿ, ನ್ಯಾಯಾಧೀಶ ನೇಮಕ ಮಾಡಿ, ಅವ್ರ ತೀರ್ಪು ಬಂದಮೇಲೆ ತೀರ್ಮಾನ ತಗೊಳ್ಳಿ. ನ್ಯಾಯದೇವತೆ ತಕ್ಕಡಿ ಇರ್ತಕ್ಕಂಥ, ನೀವು ಸರ್ಕಾರದಲ್ಲಿರ್ತಕ್ಕಂಥವ್ರು ದೇವರಿದ್ದಾಗೆ ನೀವು ಜಾತಿ ಮತ ಪಂಥ, ಬಸವಣ್ಣ ಹೇಳ್ತಾನೆ, ಬಂಧುಗಳು ಬಂದರೆ ಸಮಯವಿಲ್ಲವನ್ನಿ, ಪ್ರಜೆಗಳು ಬಂದರೆ ತೋರಣವ ಕಟ್ಟಿ, ಆ ಸಂಸ್ಕೃತಿ ನಾಣ್ಣವು. ಇವತ್ತು ನೀವು ಇದನ್ನು ಬ್ಯಾನ್ ಮಾಡಬೇಕು ಅಂದರೆ ನ್ಯಾಯಾಂಗ ಎನ್ಕ್ವೈರಿ ಕಮಿಷನ್ ಮಾಡಿ, ಜ್ಯುಡಿಷಿಯಲ್ ಜಡ್ಜಿಗೆ ಇಟ್ಟು, PFನವ್ರಿಗೆ RSSನವ್ರಿಗೆ ಹೇಳಬೇಕಾಯ್ತು, ನೀವು ಹೋಗ್ರಿ ಇಬ್ಬರು ಕೂಡಿ ಅಲ್ಲಿ, ಯಾಕೆ ನಿಮ್ಮನ್ನು ಬ್ಯಾನ್ ಮಾಡಬಾರ್ದು? ನೋಟಿಸ್ ಕೊಟ್ಟು ಅವ್ರ ಎದುರಿಗೆ ನೀವು ಮಾಡಿ ಆ ಜಡ್ಜ್ ತೀರ್ಪು ಕೊಟ್ಟಿರ್ತಿದ್ರೆ, ಎಸ್, ನೀವು RSSನವ್ರು, ನೀವು ಹೇಳ್ತೀರ ನಾನು RSS ಅಂತ. ಆಮೇಲೆ ನಿಮ್ದು ಎರಡೆರಡು ನೀತಿ, ಇಲ್ಲಿ ಗೋ ತಿನ್ನಬಾರ್ದು, ಕರ್ನಾಟಕದಲ್ಲಿ ನಿಮ್ಮ ಅವ್ವ, ಗೋವಾದಲ್ಲಿ ನಿಮ್ಮ ಚಿಗವ್ವನ, ಅಯ್ಯೋ ಮುಂಡೆ ಮಕ್ಕಳ, ಅಲ್ಲಿ ನಿಮ್ಮ ಅವನಿಗೆ ತಿಂತ ಇದ್ದೀರಿ, ಇಲ್ಲಿ ನಿಮ್ಮ ಅವನಿಗೆ ತಿನ್ನಬಾರ್ದು. ನಾರ್ತ್ ಈಸ್ಟಲ್ಲಿ ತಿನ್ಬೋದು, ಹಸು ತಿನ್ಬೋದು, ಮನುಷ್ಯ ಕಾಗೆ ನರಿ ನಾಯಿ ಎಲ್ಲ ತಿಂತವಲ್ಲಿ, ಗೋವಾದಲ್ಲಿ ಹಸು ತಿನ್ಬೋದು, ಕರ್ನಾಟಕದಲ್ಲಿ ನಮ್ಮ ಅವ್ವ ಗೋವಾದಲ್ಲಿ ಅವ್ರು ಕ್ರಿಶ್ಚಿಯನ್ರು ತ್ರಿಶೂಲ ತಗೊಂಡು ಚೂಸ್ತಾರೆ ಅಂತ ಗೊತ್ತು. ಇಲ್ಲಿ ಕರ್ನಾಟಕದ ಬಡ ಜನ ಏನು ಅಂತಂದ್ರೂ ಸುಮ್ಮನೆ ಇರ್ತೀವಿ ನಾವು ಅಂತ. ಈ ಪಾಪ ಭಾರಿ ದಿವಸ ನಡೆಯಲ್ಲ. ಇದಿಷ್ಟು ಇಬ್ರಾಹಿಂ ಅವರ ಮಾತು. ಕ್ಯಾಮ್ರಾಮನ್ ಸಂದೀಪ್ ಜೊತೆ ದೀಪಕ್ ಕೂಡ, ಕಸ್ತೂರಿ ನ್ಯೂಸ್ 24 ಬೆಂಗಳೂರು.